ಶ್ರೀಮತಿ ಕೆ ನಿಂಗಮ್ಮನವರು 10/6/1966 ಮಂಡ್ಯದಲ್ಲಿ ಜನನ. ತಂದೆ ದಿವಂಗತ ಕೃಷ್ಣಪ್ಪ, ತಾಯಿ ಕಮಲಮ್ಮ. ಪತಿ ಎಸ್ ಪುಟ್ಟಣ್ಣ, ನ್ಯಾಯಾಲಯ ಇಲಾಖೆಯಲ್ಲಿ ಕೆಲಸ. ಮಗಳು ಸುರಭಿ ಪದವಿ ಓದುತ್ತಿದ್ದಾಳೆ. ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕಿನಲ್ಲಿ, ಮಂಡ್ಯದಲ್ಲಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕ್ಯಾರ್ಪೇಟೆಲೆ, ಓದಿದ್ದು ಕ್ಯಾರ್ಪೇಟೆಲೆ. ದಿವಂಗತ ಕೃಷ್ಣೇಗೌಡರು ಮಗಳು, ಕಮಲಮ್ಮ ತಾಯಿ, 5 ಜನ ಮಕ್ಕಳು, 4 ಅವಳು, ನಾನು, ಒಬ್ಬ ಅಣ್ಣ, 1 ಅಕ್ಕ, 1 ತಂಗಿ. ನಾನು ಹುಟ್ಟಿದ್ದಾಗಿಂದನೂ ಸ್ವಲ್ಪ ಸಾಹಸವಾಗೇ ಬೆಳೆದಿದ್ದು. ಅಂತೂ ನಮ್ಮ ತಂದೆ ನನ್ನನ್ನು ಗಂಡು ಮಗನಾಗೇ ಬೆಳೆಸಿದ್ದು. ನಾನು ಬೆಳೆದ ವಾತಾವರಣನೇ ಗಂಡು ಮಕ್ಕಳ ಥರನೇ ಬೆಳೆದಿದ್ದು. ಜಮೀನಲ್ಲಿ ಕೆಲಸ ಮಾಡೋದು, ಕಾಲೇಜಲ್ಲಿ ಸ್ಪೋರ್ಟ್ಸಲ್ಲೆಲ್ಲ ಇದ್ದಿದ್ದು. ಇಡೀ ಕಾಲೇಜಲ್ಲಿ ಫಸ್ಟ್ ಸ್ಪೋರ್ಟ್ಸಲ್ಲಿ ಶಾರ್ಟ್ ಕೊಟ್ಟು, ಜಾವೆಲಿನ್ನು ಆಟಗಳಲ್ಲೂ ನಾನು ಮುಂದೆ ಇರ್ತಿದ್ದೆ. ಹಾಗೆ ಸಾಹಸಮಯವಾಗಿ ಇರುವಂಥ ಕೆಲಸಗಳನ್ನೇ ನಾನು ಮಾಡ್ಕೊಬರ್ತಾ ಇದ್ದೆ. ನಮ್ಮ ಮನೇಲಿ ನಾನು ಅಚ್ಚುಮೆಚ್ಚಿನ ಮಗಳಾಗಿದ್ದೆ. ಪ್ರತಿಯೊಂದು ಹೊಲಿಗೆ, ಬಟ್ಟೆ ಹೊಲಿಯೋದು ಮತ್ತು ಬ್ಯೂಟಿ ಪಾರ್ಲರ್ ಟ್ರೈನಿಂಗು, ಪ್ರತಿಯೊಂದು ಮಹಿಳೆ ಕಲಿಬೇಕಾದದ್ದು ವಿಚಾರಗಳನ್ನೆಲ್ಲ ನಾನು ಕಲ್ತು ಒಳ್ಳೆ ಸಂಸಾರ ನಡೆಸ್ಕೊಂಡು, ನಂಜನಗೂಡು ಸುಬ್ಬಣ್ಣ ಸ್ವಾತಂತ್ರ್ಯ ಹೋರಾಟಗಾರರ ಮಗ, ಒಬ್ಬನೇ ಮಗ ಪುಟ್ಟಣ್ಣನವ್ರನ್ನು ಮದುವೆ ಆದೆ. ಮದುವೆಯ ನಂತರ ಕೆಲಸಕ್ಕಾಗಿ ನಿರ್ವಾಹಕ ಮತ್ತು ವಾಹನ ಚಾಲನಾ ಪರವಾನಗಿ ಪಡೆದುಕೊಂಡರು. ಕೆಎಸ್ಆರ್ಟಿಸಿ ಸಂಸ್ಥೆಗೆ ಅರ್ಜಿಯನ್ನು ಸಲ್ಲಿಸಿ 2001 ನಿರ್ವಾಹಕಿಯಾಗಿ ಮೊತ್ತ ಮೊದಲಿಗೆ ಬಳ್ಳಾರಿ ವಿಭಾಗದಲ್ಲಿ ಕೆಲಸಕ್ಕೆ ಸೇರ್ಪಡೆ. ಬಳ್ಳಾರಿಯಲ್ಲಿ 3 ಭಾರಿ ವಾಹನ ನಿರ್ವಾಹಕಿಯಾಗಿ ಸೇವೆ ಸಲ್ಲಿಸಿದರು. ಮೈಸೂರು ವಿಭಾಗದ ಗುಂಡ್ಲುಪೇಟೆಯಲ್ಲಿ 4 ನಿರ್ವಾಹಕಿಯಾಗಿ ಕೆಲಸ ಮಾಡಿದರು. ಮೈಸೂರಿಗೆ ವರ್ಗಾವಣೆಯಾಗಿ ಬಂದ 1 ಬಸ್ ಚಾಲನೆ ಮಾಡಿದ್ದನ್ನು ನೋಡಿದ ಹಿರಿಯ ಅಧಿಕಾರಿಗಳು ಭಾರಿ ವಾಹನ ಬಸ್ ಚಾಲಕಿಯಾಗಿ ನೇಮಿಸಿದರು. ಈ ಹಿಂದೆ ಅವರು ವಿವೇಕಾನಂದ ಸರ್ಕಲ್ನಿಂದ ಚಾಮುಂಡಿ ಬೆಟ್ಟಕ್ಕೆ ವಾಹನವನ್ನು ಚಾಲನೆ ಮಾಡ್ತಾಯಿದ್ರು. ನಾನು ಅದೇ ಘಟಕದಲ್ಲಿ ಘಟಕ ವ್ಯವಸ್ಥಾಪನಾಗಿ ಕೆಲಸ ನಿರ್ವಹಿಸುವಾಗ ಅವರು ತಮ್ಮ ಚಾಲನಾ ವೃತ್ತಿಯನ್ನು ಮಾಡ್ತಾಯಿದ್ರು. ಒಬ್ಬ ಮಹಿಳೆ ಚಾಲಕನ ವೃತ್ತಿ ಮಾಡ್ಬೋದಾ ಅಂತ ನನಗೆ ಆಶ್ಚರ್ಯ ಇದ್ದಂಥ ಸಮಯದಲ್ಲಿ ಅವರ ಡ್ರೈವಿಂಗ್ನ ನಾನು ನೋಡಿದಾಗ, ಇವರು ಎಲ್ಲ ಗಂಡಸರು ಯಾವ ಥರ ಚಾಲನೆ ಮಾಡ್ತಾರೋ ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಚಾಲನೆನ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ವಾಹನಗಳ ಬಗ್ಗೆ ಅವ್ರಿಗೇನು ಒಂದು ವಾಹನ ಅಲರ್ಟ್ ಆಗಿತ್ತು, ಆ ಒಂದು ವಾಹನನ ಉತ್ತಮವಾಗಿ ನೋಡ್ಕೊಳ್ಳೋವಂಥದ್ದು, ವಾಹನನ ಮೇಂಟೆನೆನ್ಸು, ಪ್ರಿವೆಂಟಿವ್ ಮೇಂಟೆನೆನ್ಸ್ ಇದ್ದಾಗ ತಾವೇ ನಿಂತು ವಾಹನ ದುರಸ್ತಿಪಡಿಸೋವಂಥದ್ದು, ಅದನ್ನೆಲ್ಲ ನಾನು ಗಮನಿಸಿದಾಗ ನನಗನ್ನಿಸ್ತು, ಚಾಲನೆ ಅನ್ನೋದು ಶ್ರೀಮತಿ ನಿಂಗಮ್ಮ ಅವ್ರಿಗೆ ಬರೀ ವೃತ್ತಿಯಲ್ಲ, ಚಾಲನೆ ಅನ್ನೋದು ಒಂದು ಪ್ಯಾಷನ್. 8 ಯಾವುದೇ ಆದ ಅಪಘಾತಗಳು ಆಗದೆ, ಯಾವುದೇ ತರದಾದ ಕಪ್ಪು ಚುಕ್ಕಿ ಬರದಂಗೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸಹನಾ ಬಸ್ ವಿಶೇಷವಾಗಿ ಮಹಿಳೆಯೇ ಚಾಲನೆ ಮಾಡುವುದು. ರಾಜ್ಯದಲ್ಲಿ ಪ್ರಥಮ ಮಹಿಳಾ ಬಸ್ ಚಾಲಕಿಯಾಗಿ ಕೆಎಸ್ಆರ್ಟಿಸಿಯಲ್ಲಿ ಸೇರಿದ್ದು, ದೇಶದಲ್ಲಿ 5 ಮಹಿಳಾ ಬಸ್ ಚಾಲಕಿಯಾಗಿ ಹೆಗ್ಗಳಿಕೆ. 8 ಸತತವಾಗಿ ಬಸ್ ಚಾಲಕಿಯಾಗಿ ಸೇವೆ ಸಲ್ಲಿಸಿದರು. ಕೆಎಸ್ಆರ್ಟಿಸಿ ಮೈಸೂರು ನಗರ ಸಾರಿಗೆ ವಿಭಾಗದ ಕುವೆಂಪು ನಗರ ಘಟಕದಲ್ಲಿ ನಮ್ಮ ಮಹಿಳಾ ಚಾಲಕರಾದ ನಿಂಗಮ್ಮನವರು ಇರೋದು, ಚಾಲನೆ ಮಾಡಿಕೊಂಡಿರೋದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥದ್ದು. ಕೆಎಸ್ಆರ್ಟಿಸಿ ಇತಿಹಾಸದಲ್ಲೇ ಇವರೊಬ್ಬರು ಪ್ರಪ್ರಥಮ ಮಹಿಳಾ ಚಾಲಕರಂತ ಹೇಳಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಪ್ರಶಸ್ತಿ ಮತ್ತು ಸನ್ಮಾನಗಳು 75 ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ. ಕರ್ನಾಟಕ ಸುವರ್ಣರತ್ನ ಪ್ರಶಸ್ತಿ, ಅಜಿತ್ ಸೇಠ್ ಪ್ರಶಸ್ತಿ ಗೌರವ ಸಿಕ್ಕಿದೆ. ಕೆಎಸ್ಆರ್ಟಿಸಿಯಿಂದ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಗೌರವ. ಅನೇಕ ಪ್ರಯಾಣಿಕರಿಂದ ಶಹಬಾಸ್ ಗಿರಿ, ಹಿರಿಯರಿಂದ ಆಶೀರ್ವಾದ.
ಸತತ 8 ವರ್ಷಗಳು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಬಸ್ ಚಾಲನೆ ಮಾಡಿದ ಪರಿಣಾಮ ಈಗ ನಿಂಗಮ್ಮ ಕತ್ತು ಮತ್ತು ಬೆನ್ನು ನೋವಿನಿಂದ ತೀವ್ರವಾಗಿ ಬಳಲುತ್ತಿದ್ದಾರೆ. ಸ್ಪೈನಲ್ ಕಾರ್ಡ್ ಶಸ್ತ್ರಚಿಕಿತ್ಸೆ ಆಗಿದೆ, ಆದರೂ ಅದು ಯಶಸ್ವಿಯಾಗದ ಕಾರಣ ಕಾಲು ಕುಂಟುತ್ತಿದ್ದಾರೆ. ಸದ್ಯ ಹಗುರ ಕೆಲಸ ಮಾಡಲು ವೈದ್ಯರು ಸೂಚಿಸಿದ್ದರಿಂದ ಮೈಸೂರಿನ KSRTCಯ ಕುವೆಂಪು ನಗರ ಡಿಪೋದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ.